ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ನಂದಳಿಕೆಯ ಸರಳ ಸಾ ಮಿಲ್ಸ್ ಆ್ಯಂಡ್ ವುಡ್ ಇಂಡಸ್ಟ್ರೀಸಲ್ಲಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಸುಹಾಸ್ ಹೆಗ್ಡೆ ಅವ್ರ ಜೊತೆಗೆ ಮಾತಾಡಿದ್ವಿ, ಅವರ ಕಲಾತ್ಮಕ ಆಫೀಸನ್ನು ಕೂಡ ನೋಡಿದ್ವಿ. ಈಗ ಇವರ ಈ ಮಿಲ್ಲನ್ನು ನೋಡೋಣ. ಮಿಲ್ಲನ್ನು ನಡೆಸುವ ಚಾಲೆಂಜ್ ಏನು ಸರ್? ನಮಗೇನಂದರೆ ಜಾಸ್ತಿ ನಾವು ಏನು ಮಾಡ್ತೇವೆ, ಇಂಪೋರ್ಟೆಡ್ ವುಡ್ ಜಾಸ್ತಿ ತರಿಸ್ತೇವೆ. ನೋಡಿ, ಈಗ ಇದು ಬಂದಿರೋದು ಕೂಡ ಕೇರಳದಿಂದ. ಹೌದೌದು, ಲೋಕಲ್ ವುಡ್ ಕೂಡ ಬೇಕಾಗ್ತದೆ. ನಿಮಗೆ ಲೀಗಲ್ ಆಗಿ ನಡೆಸಬೇಕಾದ್ರೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಯಾಕಂದ್ರೆ ನಮಗೆ ಪರ್ಮಿಟೆಡ್ ವುಡ್ ಬರ್ತದೆ, ಅಲ್ಲಿಂದ ನಾವು ತಗೊಂಡು. ಯಾಕಂದ್ರೆ ಪರ್ಮಿಟೆಡ್ ವುಡ್ ಬರ್ಬೇಕಾದ್ರೆ ಅದು ಸೀಸನ್ ಕೂಡ ಆಗಿರ್ತದೆ. ನಿಮ್ಗೆ ಒಂದು 5-6 ತಿಂಗಳು ಬೇಕು ಅದಕ್ಕೆ ಪರ್ಮಿಟ್ ಆಗಿ ಎಲ್ಲ ಬರ್ಲಿಕ್ಕೆ. ಆದ್ರೆ ನಮ್ಗೆ ಯಾವ ರಗಳೆ ಕೂಡ ಇರುವುದಿಲ್ಲ. ಇಲ್ಲೀಗಲ್ ಆಗಿ ನಡೆಸುವವರಿಗೆ ಮಾತ್ರ. ನಿಮ್ಗೆ ಮರಗಳು ಎಲ್ಲೆಲ್ಲಿಂದ ಎಲ್ಲ ಬರ್ತವೆ? ಈಗ ಇದು ಕೇರಳದಿಂದ ಬಂತು ಅಂದ್ರೆ ಬೇರೆ ಎಲ್ಲೆಲ್ಲಿಂದ ಎಲ್ಲ ತರಿಸ್ತೀರಿ? ಈಗ ವೆಸ್ಟ್ ಆಫ್ರಿಕನ್ ಮರ, ಈಗ ಟೋಗೋ, ಬೆನಿನ್, ಸೂಡಾನ್, ಪನಾಮಾ, ಅಲ್ಲಿಂದೆಲ್ಲ ಬರ್ತದೆ. ಆಮೇಲೆ ಅಂದ್ರೆ ಹೆಚ್ಚಾದ ನಮ್ಮ ಮಂಗಳೂರು ಪೋರ್ಟ್ ಇಂದ ನಾವು ತರಿಸ್ತೇವೆ, ಇಲ್ಲದ್ರೆ ತೂತುಕುಡಿಯಿಂದ ತರಿಸ್ತೇವೆ. ಆಮೇಲೆ ಬೇರೆ ನಮ್ಮ ಗುಜರಾತ್ ಇಂದ ಬರ್ತದೆ, ಹಾಗೆ ಶಿವಮೊಗ್ಗದಿಂದ ತುಂಬಾ ಕಡೆಯಿಂದ ನಾವು ಎಲ್ಲೆಲ್ಲಿಂದ ನಮಗೆ ಸಪ್ಲೈ ತಗೊಳ್ಳಿಕ್ಕೆ ಆಗ್ತದೆ ಅಲ್ಲಿಂದೆಲ್ಲ ಬೇಕಾದ ಮರಗಳನ್ನ ತಗೊಂಡ್ಬಿಡ್ತೀವಿ. ಮತ್ತೆ ಲೋಕಲ್, ಇಲ್ಲಿ ಲೋಕಲ್ ಸಪ್ಲೈಯರ್ಸ್ ಕೂಡ ಇರ್ತಾರೆ ಕಟಿಂಗ್ ಪರ್ಮಿಷನ್ ಆಗಿ ಬರುವವರು, ಅಲ್ಲಿಂದ ಕೆಲವು ಭೋಗಿ, ಅಕೇಶಿ ಅಂತ ಮರ ಎಲ್ಲ ನಾವು ಇಲ್ಲಿಂದ ತಗೊಳ್ತೀವಿ. ಇದು ಸುಹಾಸ್ ಹೆಗ್ಡೆ ಅವರ ಮರದ ಮಿಲ್ಲು. ಇಲ್ಲಿ ಈಗ ಮೊದಲ ಹಂತದಲ್ಲಿ ಕಟ್ ಆಗುದಿಲ್ಲ ಸರ್? ಹೌದು, ಇಲ್ಲಿ ಲಾಗ್ಸ್, ರೌಂಡ್ ಲಾಗ್ಸ್ ಇಲ್ಲಿ ಬೇಕಾದ ಸೈಜ್ಗೆ ಕಟ್ ಹಾಕಿ ಇಲ್ಲಿಂದ ಹೊರಡ್ತದೆ. ಹಾಗೆ ಇದಕ್ಕೆಲ್ಲ ಕರೆಂಟ್ ಬೇಕಾಗಿಲ್ಲ. ನಮಗೆ ಸಾಮಾನ್ಯ ಇಡೀ ತುಳುನಾಡಿನಲ್ಲಿ ಅಥವಾ ಬೇರೆ ಕಡೆ ಕೂಡ ಕಾರ್ಪೆಂಟರ್ಗಳದ್ದೇ ಸಮಸ್ಯೆ ಅಂತ ಹೆಚ್ಚಿನ ಎಲ್ಲರೂ ಹೇಳೋದು. ಆ ರೀತಿ ಇರುವಾಗ ಒಂದು ಕುಟುಂಬದ ರೀತಿ ಅವರನ್ನೆಲ್ಲ ನೀವು ನೋಡ್ಕೊಳ್ತಾ ಇರೋದು, ಇಲ್ಲಿ ನಮ್ಗೆ ಸಿಗೋದು ನಿಜಕ್ಕೂ ಒಂದು ಅದೃಷ್ಟ. ಇದು ಕೂಡ ಒಂದ್ ರೀತಿ ಸ್ಕ್ಯಾನ್ ಮಾಡಿಯೇ ಮಾಡಿರೋದಲ್ಲ? ನೋಡಿ, ಇಲ್ಲಿ ಒಂದಷ್ಟು ಕಲಾಕೃತಿಗಳಿವೆ ಅಥವಾ ಪೀಠೋಪಕರಣಗಳಿವೆ, ಆದ್ರೆ ನಿಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಬೇಕಾದ್ರೂ ಇವರು ಸಿದ್ಧಪಡಿಸಿ ಕೊಡ್ತಾರೆ. ನೋಡಿ, ಇಲ್ಲೂ ಒಂದಷ್ಟು ಸಿದ್ಧಗೊಂಡಿರುವ ಶಿಲ್ಪಗಳಿವೆ. ಬರೀ ಈಗ ಮೆಷಿನ್ ಅಲ್ಲಿ ಇದು ಹೇಗೆ ತಯಾರಾಗುತ್ತೆ ನೋಡೋಣ ಸರ್. ನೀವು ಒಂದು ಸ್ಕ್ಯಾನ್ ಮಾಡ್ತೀರಿ ಅಥವಾ ಒಂದು ಸ್ಕೆಚ್ ಮಾಡ್ತೀರಿ, ಅದನ್ನ ಈಗ ಕಂಪ್ಯೂಟರ್ಗೆ ಕೊಟ್ರೆ ಮಾಡ್ತಾ ಇರ್ತದೆ, ಅದೇ ಮಾಡ್ತಾ ಇರತ್ತೆ ಅಲ್ಲ? ಪ್ರಿಂಟಿಂಗ್ ಮೆಷಿನ್ ಅಲ್ಲಿ ಹೇಗೆ ಪ್ರಿಂಟ್ ಬರುತ್ತೋ ಅದೇ ರೀತಿಯಾಗಿ ಈ ಮೆಷಿನ್ ಗಳಲ್ಲಿ ಒಂದು ಮರದ ಕಲಾಕೃತಿಗಳು ಹೊರಗೆ ಬರ್ತವೆ. ನೋಡಿ, ಇದೊಂದು ನೋಡಿ, ನಾನು ಒಂದು 2 ದಿನಗಳ ಹಿಂದೆ ಮಣಿಪಾಲದ ಹೆರಿಟೇಜ್ ವಿಲೇಜ್ ಅಲ್ಲಿ ಇದ್ದಂತಹ ಒಂದು ಗುತ್ತಿನ ಮನೆ, ಮದ್ದಳೆ ಕಂಬದ ಗುತ್ತಿನ ಮನೆ ಅಂತ ಒಂದು ತೋರಿಸಿದ್ದೆ. ಇಲ್ಲಿ ಅದೇ ರೀತಿ ಒಂದು ಮದ್ದಳೆ ಕಂಬ ಇಲ್ಲಿ ತಯಾರಾಗ್ತಾ ಇರೋದು ನೋಡಿ ಸರ್. ಇದು ಎಲ್ಲಿಗೆ ಸರ್? ಇದು ಉಡುಪಿಗೆ. ಉಡುಪಿಗೆ? ಸರ್, ಈಗ ಈ ರೀತಿ ಒಂದು ಕಂಬಕ್ಕೆ ಒಂದು ಎಷ್ಟಾಗುತ್ತೆ ಸರ್? ಇದು ಯಾವ ಮರದ್ದು? ಹೆಬ್ಬಲಸು. ಹೆಬ್ಬಲಸು ಮರ ಎಷ್ಟು ರೂಪಾಯಿ ಆಗುತ್ತೆ? ಆಫ್ಟರ್ ಪಾಲಿಶ್ ಎಲ್ಲ ಸೇರಿ 50,000 ರೂಪಾಯಿವರೆಗೆ ಆಗುತ್ತೆ. Thank you.
So ಅಲ್ಲಿ ಇವರ ಕಚೇರಿಯಲ್ಲಿ ಇದ್ದ ರೀತಿ ಇದ್ದೇ ಒಂದು ಕಲಾಕೃತಿ ಇಲ್ಲಿ ಸಿದ್ಧಗೊಳ್ತಾ ಇರೋದು ನೋಡಿ ಇಲ್ಲಿ ಬಾಗಿಲುಗಳೆಲ್ಲ ಇದಾವೆ ಸರ್ ಇದೇನು ಬಾಗಿಲ ಅಥವಾ ಗೋಡೆಗಳಿಗೆ ಗೋಡೆಗೆ ಹಾಕುವ ರೀತಿ ಇಲ್ಲಿ ಬಾಗಿಲು ದಾರವಂದಗಳೆಲ್ಲ ಇವೆ ನೋಡಿ ಓಹೋ ನನಗೆ ಪ್ರತ್ಯೇಕ ಇವುಗಳ ದರವನ್ನ ಅಂತ ಏನು ಕೇಳಲ್ಲ ನೀವಾಗೆ ಆಸಕ್ತರು ಇವರಿಗೆ ನೇರ ಕರೆ ಮಾಡಬಹುದು ಅಥವಾ ನಂದಳಿಕೆ ನೇರ ಬಂದು ಕೇಳಬಹುದು ಈ ಬಾಗಿಲು ಪ್ಲೇನ್ ಬಾಗಿಲಿಂದ ಹಿಡಿದು ಡಿಸೈನ್ ಯಾವ ಡಿಸೈನ್ ಬೇಕಾದರೂ ಮಾಡಿಕೊಡ್ತಾರೆ ಸಣ್ಣ ದೇವರ ಮಂಟಪದಿಂದ ಹಿಡಿದು ದೊಡ್ಡದು ಕೂಡ ಮಾಡ್ತಾರೆ ಸರ್ ನಿಮ್ದು ಶೋರೂಮ್ ಅಂತ ಬೇರೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ನಿಮ್ಮ ಪೀಠೋಪಕರಣಗಳು ಬೇರೆ ಯಾವ್ದಾದ್ರು ಅಂಗಡಿಗಳಲ್ಲಿ ಅಥವಾ ಶಾಪ್ಗಳಲ್ಲಿ ನೀವೇ ನೇರವಾಗಿ ನೀವೇ ಎಲ್ಲಿಗೆಲ್ಲ ನಿಮ್ಮ ಈ ಪೀಠೋಪಕರಣಗಳೆಲ್ಲ ಸರ್ ನನಗೆ ಆಲ್ ಓವರ್ ಇಂಡಿಯಾ ಕಳಿಸಿದ್ರು ಅಲ್ವಾ ಆಲ್ ಓವರ್ ಇಂಡಿಯಾ ಕಳಿಸಿ ಹಾ ಹಾ ಅಂದಳಿಕೆ ಸುಹಾಸ್ ಹೆಗ್ಡೆಯವರ ಸಾಹಸ ಯಾರಿಗಾದ್ರೂ ಕೂಡ ಈ ಮರ ಯಾಕಂದ್ರೆ ಇವತ್ತಿಗೂ ಕೂಡ ಮರದ ಈ ಪೀಠೋಪಕರಣಗಳ ಕಂಬಗಳ ಅಥವಾ ಈ ಮೇಲ್ಛಾವಣಿ ಅಥವಾ ಈ ಮುಚ್ಚಿಗೆಗಳ ಒಂದು ಸೆಳೆತ ಕಮ್ಮಿ ಆಗ್ಲೇ ಇಲ್ಲ ಅದು ಕಮ್ಮಿ ಆಗುದೂ ಇಲ್ಲ ಹೀಗಿರುವಾಗ ನಂದಳಿಕೆಗೆ ಬನ್ನಿ ನಿಮ್ಮ ಮನೆಯನ್ನ ಮರದ ಪೀಠೋಪಕರಣಗಳಿಂದ ಅಲಂಕರಿಸಬೇಕಾಗಿದ್ದಲ್ಲಿ ಅಥವಾ ವಿವಿಧ ಡಿಸೈನಿನ ಬಾಗಿಲುಗಳನ್ನ ದಾರುವಂದಗಳನ್ನ ಮಾಡಿಸಬೇಕಾಗಿದ್ದಲ್ಲಿ ನಂದಳಿಕೆಗೆ ಬನ್ನಿ ಅಥವಾ ನಂದಳಿಕೆ ಸುಹಾಸ್ ಹೆಗ್ಡೆಯವರನ್ನ ಸಂಪರ್ಕಿಸಿ ಅವರ ನಂಬರ್ ಅನ್ನ ವಿಡಿಯೋದಲ್ಲೂ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಡ್ತೇನೆ ಲೊಕೇಶನ್ ಅನ್ನು ಕೂಡ ಕೊಡ್ತೇನೆ ನಮಸ್ಕಾರ